ತರೀಕೆರೆ ಪಟ್ಟಣದ ಸ್ವಚ್ಛತೆಗೆ ಪೌರ ಕಾರ್ಮಿಕರ ಜೊತೆ ಜನಪ್ರತಿನಿಧಿಗಳಾದ ನಾವು ಇದ್ದೇವೆ, ಅಧಿಕಾರಿಗಳ ಪರ ನಾವಿಲ್ಲ ಅಂತ ಪುರಸಭಾಧ್ಯಕ್ಷರಾದ ಪರಮೇಶ್ ಹೇಳಿದ್ರು. ಪಟ್ಟಣದ ಕನಕ ಕಲಾ ಭವನದಲ್ಲಿ ಏರ್ಪಡಿಸಿದ್ದ ಪೌರ ಕಾರ್ಮಿಕರ ಕುಂದುಕೊರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರೆಲ್ಲರೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ನಿಮ್ಮ ಪರವಾಗಿ ನಾವಿದ್ದೇವೆ, ಕೆಲಸದಲ್ಲಿ ತಾರತಮ್ಯ ಬೇಡ ಅಂತ ಹೇಳಿದ್ರು. ವಿಶೇಷ ಆಹ್ವಾನಿತರಾದ ಜಿಲ್ಲಾ ಸಫಾಯಿ ಕರ್ಮಚಾರಿ ಮತ್ತು ಮ್ಯಾನುವಲ್ ಸ್ಕಾವೆಂಜರ್ಸ್ ಜಾಗೃತಿ ಸಮಿತಿ ಸದಸ್ಯರಾದ ತರೀಕೆರೆ ಎನ್ ವೆಂಕಟೇಶ್ ಮಾತನಾಡಿ, ಮನೆ ನಿವೇಶನ ರಹಿತ ಪೌರ ಕಾರ್ಮಿಕರಿಗೆ ಮನೆ ನಿವೇಶನಗಳನ್ನು ಕೊಡಿಸಬೇಕು. ಅನಾರೋಗ್ಯದಿಂದ ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಪುರಸಭೆ ಶೇಕಡಾ 24.10 ಅನುದಾನದಲ್ಲಿ ತುರ್ತು ಆರ್ಥಿಕ ವ್ಯವಸ್ಥೆ ಮಾಡಬೇಕು. ಪೌರ ಕಾರ್ಮಿಕರ ಕುಟುಂಬದ ಹೆಣ್ಣು ಮಕ್ಕಳ ವಿವಾಹಕ್ಕೆ ಕನಿಷ್ಠ 1 ಲಕ್ಷ ರೂಪಾಯಿ ಧನ ಸಹಾಯ ಮಾಡಬೇಕು. ಪುರಸಭಾ ವಸತಿ ಗೃಹಗಳು ಮತ್ತು ಶೌಚಾಲಯಗಳು ಶಿಥಿಲಾವಸ್ಥೆಯಲ್ಲಿದ್ದು ದುರಸ್ತಿ ಮಾಡಿಸಬೇಕು. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಹೇಳಿದರು. ಇನ್ನು ಸದಸ್ಯೆ ಅರುಂಧತಿ ಜಿ ಹೆಗಡೆ ಮಾತನಾಡಿ, ಸಫಾಯಿ ಕರ್ಮಚಾರಿ ಗುರುತಿನ ಚೀಟಿ ಇರುವವರು ಸರ್ಕಾರಿ ಸೌಲತ್ತುಗಳನ್ನು ಪಡೆಯಲು ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಿ, ಹಾಗೂ ಪೌರ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ಪೌರ ಕಾರ್ಮಿಕರಿಗೆ ಕೆಲಸದ ಬಗ್ಗೆ ಯಾವುದೇ ರೀತಿಯ ತಾರತಮ್ಯ ತೋರದೆ ರೊಟೇಷನ್ ಪದ್ಧತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರು. ಪುರಸಭಾ ಮುಖ್ಯಾಧಿಕಾರಿ ಹೆಚ್ ಪ್ರಶಾಂತ್ ಮಾತನಾಡಿ, ನಮ್ಮ ಪುರಸಭೆ ಸ್ವಚ್ಛತೆಯಲ್ಲಿ ರಾಜ್ಯದಲ್ಲಿ ಹೆಸರುವಾಸಿ ಮಾಡಿದೆ, ಇನ್ನು ಉತ್ತಮ ಸ್ಥಿತಿ ಬರಬೇಕು. ಪುರಸಭೆಯಲ್ಲಿ ಎಲ್ಲರೂ ಟೀಮ್ ವರ್ಕ್ ಮಾಡೋದ್ರಿಂದ ಅಭಿವೃದ್ಧಿ ಸಾಧ್ಯ. ಅಧಿಕಾರ ಒತ್ತಡಗಳು ಶಾಶ್ವತವಲ್ಲ. ಮಾನವೀಯ ಸಂಬಂಧಗಳಿಗೆ ಬೆಲೆ ಕೊಡಿ. ಯಾರು ವೈಯಕ್ತಿಕ ವಿಚಾರಗಳಿಗೆ ಗಲಾಟೆ ಮಾಡಿಕೊಳ್ಳಬಾರದು. ಕುಂದು ಕೊರತೆಗಳಿದ್ರೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಸಮಕ್ಷಮದಲ್ಲಿ ಬಗೆಹರಿಸಿಕೊಳ್ಳ್ರಿ. ವೈದ್ಯಕೀಯ ಚಿಕಿತ್ಸೆಗೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದೇವೆ. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸ್ಪಂದಿಸಿದ್ದೇವೆ. ಇಎಸ್ಐ ಕಾರ್ಡ್ ಜೀವ ವಿಮೆ ಮಾಡಿಸಿಕೊಳ್ಳಬೇಕು. ನೇರ ಪಾವತಿ ಕಾರ್ಮಿಕರಿಗೆ ಇಎಸ್ಐ ಸೌಲಭ್ಯ ಸಿಗುತ್ತದೆ. ಕಾಯಂ ಪೌರ ಕಾರ್ಮಿಕರು ಮೆಡಿಕಲ್ ರೀ ಎಂಬ್ರಾಯ್ಸ್ಮೆಂಟ್ ಮಾಡಿಕೊಳ್ಳಬಹುದು ಅಂದ್ರು. ಈ ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಆರ್ ಕುಮಾರಪ್ಪ, ಕಚೇರಿ ಅಧೀಕ್ಷಕರಾದ ವಿಜಯ್ ಕುಮಾರ್, ಪರಿಸರ ಅಭಿಯಂತರರಾದ ತಹರ್ ತಶ್ಮೀನ್, ಪ್ರಥಮ ದರ್ಜೆ ಸಹಾಯಕರಾದ ಕಿರಣ್, ಪೌರ ಸೇವಾ ನೌಕರರ ಸಂಘದ ಪ್ರಭಾರಿ ಅಧ್ಯಕ್ಷರಾದ ಪ್ರಕಾಶ್ ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರೆಲ್ಲರೂ ತಮ್ಮ ಕುಂದು ಕೊರತೆಗಳ ಬಗ್ಗೆ ಮಾಹಿತಿ ನೀಡಿದರು. ಹಿರಿಯ ಆರೋಗ್ಯ ನಿರೀಕ್ಷಕ ಮಹೇಶ್ ಸ್ವಾಗತಿಸಿ ವಂದಿಸಿದರು. ಪ್ರದೀಪ್ ಹೆಚ್ಚಿ ಎನ್ಕೆಎಸ್ಟಿ ಕೂಡ ಆರೋಗ್ಯ ವಿಮೆ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಸರ್ಕಾರದನೇ ನೆಚ್ಚಿನ ಕೂತ್ಕೊಂಡ್ರೆ ನಮ್ಮ ಕುಟುಂಬನ ನಾವು ನಿರ್ವಹಣೆ ಮಾಡ್ಕೊಳ್ಳಕ್ಕೆ ಆಗಲ್ಲ. ಹಾಗಾಗಿ ವೈಯಕ್ತಿಕವಾಗಿ ನಮಗೂ ಕೂಡ ನಮ್ಮ ಜೀವನದ ಮೇಲೆ ನಮಗೆ ಜವಾಬ್ದಾರಿ ಇರಬೇಕು ಅಂತ ಸಂಘದಲ್ಲಿ ಒತ್ತಿ ಹೇಳ್ತಾ, ಹಾಗಾಗಿ ಈಗ ಸರ್ ಹೇಳ್ದಂಗೆ ಎಲ್ಲರಿಗೂ ಕೂಡ ಇ ಎಸ್ ಐ ಕಾರ್ಡಲ್ಲಿ ಸಕಾಲದಲ್ಲಿ ಚಿಕಿತ್ಸೆ ದೊರಕುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮ ಪಡ್ತಾ ಇದ್ದೀವಿ ಮತ್ತು ಅದಕ್ಕೆ ಸ್ಪಂದಿಸ್ತಾ ಇದ್ದೀವಿ, ಇದು ಕೂಡ ಮಾಡ್ತಾ ಇದ್ದೀವಿ. ಇನ್ನು ತಾವು ಹೇಳ್ದಂಗೆ 24.10 ಏನಾಗ್ತಾ ಇದೆ ಸರ್, ಈಗ ಬರ್ತಾ ಬರ್ತಾ ಪ್ರತಿ ಸಾರಿ ಏನಾಗ್ತಾ ಇದೆ ಈ ಥರ ಅಂದರೆ ಅದಾದಮೇಲೆ ಆ ಕುಟುಂಬಕ್ಕೆ 1 ವೀಕ್ ಅವ್ರು ಏನೋ ಒಂದು ಮೀಟಿಂಗ್ ಮಾಡಿದ್ರು ಬೆಳಗ್ಗೆ ಮತ್ತೆ ಅದು ಏನಿದ್ರು ಅವರು ಸರಿ ತಿಳಿಸ್ತಿದ್ದಾರೆ ಏನೋ ಒಂದು ಭಾವನೆ ನಮಗಿತ್ತು. ಸೊ ಹಾಗಾಗಿ ಅದು ನಡೀತಾ ಇತ್ತು. ಸೊ ಅದಾದಮೇಲೆ ನೆಕ್ಸ್ಟು ಈ ಥರದ ಒಂದಷ್ಟು ಬಂದಾಗ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಡೇ ಆಫ್ಟರ್ ಟುಮಾರೋ ನಾನು ಬರ್ತಾ ಇದ್ದೀನಿ. ಸಾಧ್ಯ ಆದರೆ ನಮಗೆ ಒಂದು ಕೊರತೆ ಸಭೆ ಮಾಡಿದ್ರೆ ಒಳ್ಳೆಯದಾಗ್ತಿತ್ತು ಸರ್. ಇಫ್ ಯು ಫ್ರೀ, ನೀವೇನಾದ್ರು ಇದ್ದರೆ ಮತ್ತು ಏನೋ ಫ್ರೀ ಇದ್ದರೆ ಮತ್ತು ಅವಕಾಶ ಸಾಧ್ಯತೆ ಇದ್ದರೆ ಇರ್ಬೋದು ಅಂತ ಹೇಳಿ ಮಹೇಶ್ ಅವ್ರ ಮೇಲೆ ಮತ್ತು ಮಂಜುನಾಥ್ ಅವ್ರ ಮೇಲೆ ಸಾಕಷ್ಟು ಕಂಪ್ಲೇಂಟ್ಸ್ಗಳು ಬಂದು ಇದ್ದರು. ಆ ಥರದ್ದೆಲ್ಲ ಇರಬೇಕಂದ್ರೆ ಅದು ಒಂದು ವೈಭವ ವರ್ಷ ನೇರವಾಗಿ ಮಾತುಕತೆ ನೀಡಿದ್ರೆ ಬಿಜೆಪಿ ಅಂತ ಅವ್ರನ್ನು ಕೇಳಿಕೊಂಡ್ರೆ. ಸೊ ಅವರು ಇವತ್ತು ಅಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ಎಲ್ಲ ಆಫೀಸರ್ಗಳ ಸಮ್ಮುಖದಲ್ಲಿ ಇವತ್ತು ಒಂದು ಒಳ್ಳೆ ಇಲ್ಲಿನ ಮೀಟಿಂಗ್ನ ಆಶ್ರಯ ಕಮಿಟಿಯಲ್ಲಿ ನೀವು ಜಮೀನು ಪರ್ಚೇಸ್ ಮಾಡಲಿಕ್ಕೆ ನಿಮಗೆ ಪವರ್ಸ್ ಇದೆ, ದುಡ್ಡು ಇದೆ. ನೀವು ಜಮೀನನ್ನು ಗುರುತಿಸಿ ನಾನು ದುಡ್ಡು ಕೊಡ್ತೀನಿ ಅಂತ ಡಿ ಸಿ ಅವರು ಹೇಳಿದರು. ಆದರೆ ನಮ್ಮ ತರೀಕೆರೆ ಚೀಫ್ ಆಫೀಸರ್ ಅವರು ಹಿಂದೆ ಇದ್ದ ಮಾತೇಶ್ ಅವರು ಮಾಡಬೇಕಾಗಿತ್ತು, ಅವರು ಅಷ್ಟೊಳಗೆ ಪ್ರಮೋಶನ್ಗೆ ಒಳಗಾಗಬಹುದು. ಆನಂತರ ಈ ಸಾಹೇಬರು ಬಂದಮೇಲೆ ನಾವು ಮತ್ತೆ ಅವ್ರ ಮೇಲೆ ನಾನು ಏನು ಈಗ ಈ ಸಭೆ ಮುಖಾಂತರ ಡಿಮ್ಯಾಂಡ್ ಮಾಡ್ತೀನಿ ಅಂದರೆ, ಸುಮಾರು 25-30 ಜನ ನಮ್ಮ ಪೌರ ಕಾರ್ಮಿಕರು ಕಳೆದ ವರ್ಷ ಪುರಸಭೆಗೆ ನಮಗೆ ನಿವೇಶನಗಳಿಲ್ಲ ಮನೆಗಳಿಲ್ಲ ಅಂತ ಅರ್ಜಿ ಕೊಟ್ಟಿದ್ದಾರೆ. ಆ ಫೈಲ್ ಎಲ್ಲಿದೆ ಅಂತೇಳಿ ದಯವಿಟ್ಟು ಸಾಯಂಕಾಲ ಗಮನಕ್ಕೆ ಅಧಿಕಾರಿಗಳು ತರಬೇಕು. ಸಿಬ್ಬಂದಿ ವರ್ಗದವರು ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೋ ಆ ಅರ್ಜಿ ಕೊಟ್ಟಿರ್ತಕ್ಕಂಥ ಫಲಾನುಭವಿಗಳಿಗೆ ನೀವು ಆದಷ್ಟು ಬೇಗನೆ ಸೈಟ್ಗಳನ್ನು ಗುರುತಿಸಿ ಅವರಿಗೆ ಸ್ವಂತ ಸೂರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮೊದಲನೇ ಬೇಡಿಕೆ ಇಡ್ತಾ ಇದ್ದೀನಿ. ಅದಕ್ಕೂ ಸ್ಥಳನೂ ಸಹ ನಾನು ಹೇಳ್ತಾ ಇದ್ದೇನೆ, ಈಗ ಆಲ್ರೆಡಿ ಏನು ಬಿ ಕೆ ಸುಂದರೇಶ್ ಬಡಾವಣೆ ಇದೆಯಲ್ಲ, ಆ ಸುಂದರೇಶ್ ಬಡಾವಣೆಯಿಂದ ಹಿಂದುಗಡೆ ಪುರಸಭೆ ಜಾಗ ಇದೆ, ಹೆಚ್ಚು ಕಡಿಮೆ 1 ಎಕರೆ ಅಷ್ಟು ಜಾಗ ಇದೆ. ಅದು ಪುರಸಭೆ ವ್ಯಾಪ್ತಿ ಸೇರುತ್ತೆ, ನೀವು ಪುರಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ಬೇರೆಯವರು ಆಕ್ರಮಣ ಮಾಡಿಕೊಂಡು ಅಲ್ಲಿ ಗುರುಸು ಟೆಂಟ್ ಹಾಕೋದ್ರೊಳಗಡೆ ನಮ್ಮ ಚೀಫ್ ಆಫೀಸರು ಮತ್ತು ಅಧ್ಯಕ್ಷರು ಮುತುವರ್ಜಿ ವಹಿಸಿ ನಮ್ಮ ಪೌರ ಕಾರ್ಮಿಕರ ಮೇಲೆ ನಿಜವಾದ ಕಾಳಜಿ ಇದ್ದರೆ ದಯವಿಟ್ಟು
ಅದನ್ನು ಈಗಲೇ ಸರ್ವೆ ಮಾಡಿಸಿ ನಮ್ಮ ಪೌರಕಾರ್ಮಿಕರಿಗೆ ಮನೆ ಸೀಟುಗಳನ್ನು ಕೊಡಿಸ್ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳ್ಕೊಂಡಿದ್ದೀನಿ.